ನಾವು ನಮ್ಮ ಫ್ಯಾಮಿಲಿ ಎಲ್ಲ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳನ್ನೆಲ್ಲ ಅವರು ಹೋಗಿದ್ದು ನಮಗೆ ತುಂಬಾನೇ ದುಃಖ ಆಯ್ತೈತೆ ಈಗಲೂ ಅದನ್ನ ಇಮ್ಯಾಜಿನೇ ಮಾಡ್ಕೊಳ್ಳಕ ಆಗ್ತಿಲ್ಲ ಅವರು ಹೋಗಿದ್ದಾರೆ ಅಂತ ಅವರು ಎಲ್ಲೋ ಇದ್ದಾರೆ ಅಂತ ಅನಿಸ್ತಿದೆ ಅವರು ಎಲ್ಲೇ ಇದ್ದರೂ ಸುಖವಾಗಿರಲಿ ಅಂತ ಹಾರೈಸ್ತೀವಿ ಕೇಳ್ಕೊತೀವಿ ಅಷ್ಟೇ ನೀವು ನೋಡಿಲ್ಲ ಅವರನ್ನ ನೋಡೋಕೆ ನಿಮಗೆ ಆಗಲ್ಲ ಆದ್ರೆ ಹೆಂಗೆ ಅವರನ್ನ ಫೀಲ್ ಮಾಡ್ತೀರಿ ಯಾವ ತರ ಅವರು ನಿಮಗೆ ಟಚ್ ಆಗ್ತಾರೆ ಯಾವ ತರ ಅಂದ್ರೆ ಸ್ವಲ್ಪ ಅಂದ್ರೆ ಚೂರು ಕಾಣಿಸುತ್ತಲ್ವಾ ಅದರಿಂದ ಅವರ ಸ್ಮೈಲು ಮತ್ತೆ ಅವರ ನಡವಳಿಕೆ ಅವರ ಆಕ್ಟಿಂಗು ಡ್ಯಾನ್ಸು ಫೈಟು ಎಲ್ಲ ತುಂಬಾನೇ ನನಗೆ ತುಂಬ ಅಂದರೆ ತುಂಬಾನೇ ಇಷ್ಟ ಅವರು ಅಂದರೆ ನಾನು ಚಿಕ್ಕದ್ರಿಂದನು ನಾನು ಅಪ್ಪು ಅಭಿಮಾನಿ ನಾವು ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆಯಿಂದ ಬಂದಿರೋದು ಇವ್ರನ್ನ ನೋಡೋದಕ್ಕೆ ಅಂತಲೇ ಆ್ಯಕ್ಚುಲಿ ನಾನು ರಿಯಲಿ ನೋಡಬೇಕು ಅಂತ ಅವರನ್ನು ತುಂಬಾನೇ ಆಸೆ ಇತ್ತು ಬಟ್ ಅದು ಕೊನೆಗೂ ನೆರವೇರಲಿಲ್ಲ ಸರ್ ಅದೊಂದು ದುಃಖ ನನ್ನಲ್ಲಿ ಶಾಶ್ವತವಾಗಿ ಉಳ್ಕೊಂಡಿದೆ ಸರ್ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ನನ್ನ ಹೆಸರು ಗಾಯತ್ರಿ ಕೃಷ್ಣಮೂರ್ತಿ ಅಂತ ನಾವು ಅಪ್ಪಟ ಅಪ್ಪು ಅಭಿಮಾನಿಗಳು ಪವರ್ ಫ್ಯಾಮಿಲಿಯಲ್ಲಿ ನಾವು ಮೀಟ್ ಮಾಡಿದ್ವಿ ಅವ್ರನ್ನ ನಮ್ಮ ಫ್ಯಾಮಿಲಿ ಭಾಗವಹಿಸಿತ್ತು ಅಪ್ಪು ಅವ್ರ ಜೊತೆ ತುಂಬ ಚೆನ್ನಾಗಿ ನೋಡಿಕೊಂಡ್ರು ನಮ್ಮನ್ನು ಅವರು ಒಂದು ಸೆಲೆಬ್ರಿಟಿ ಥರನೇ ನಡ್ಕೊಂಡಿಲ್ಲ ಸೇಮ್ ನಮ್ಮ ಮನೆಯವ್ರ ಥರನೇ ಹೆಂಗಿದ್ರು ಹಂಗೆ ನಾವು ಮಕ್ಕಳು ಮರಿಯೆಲ್ಲ ಫುಲ್ ಫ್ಯಾಮಿಲಿ ನಾವು ಬಂದು ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ ಆವಾಗ ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅಂದರೆ ನಮ್ಮ ಮನೆಯಲ್ಲೂ ನಮ್ಮನ್ನು ಅಷ್ಟು ಅಕ್ಕರೆಯಿಂದ ನೋಡ್ಕೊಳ್ಳಲ್ಲ ಅಷ್ಟು ಪ್ರೀತಿ ವಿಶ್ವಾಸದಿಂದ ನಡ್ಕೊಂಡ್ರು ಅದರಿಂದ ನಾವು ಅವರು ತುಂಬ ಋಣಿಯಾಗಿರ್ತೀವಿ ಅವತ್ತು ಸ್ವತಃ ನಮ್ಮ ಜೊತೇಲಿ ಇದ್ದು ಇವತ್ತು ಇಲ್ಲ ಅಂತ ಹೇಳಿದ್ರೆ ನೆನೆಸ್ಕೊಳಕ್ಕೆ ಆಗ್ತಾ ಇಲ್ಲ ನಮಗೆ ಆ ಫೀಲಿಂದ ಇವಾಗಲೂ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ ಒಂದು ಅಣ್ಣ ಅಕ್ಕ ತಮ್ಮನ ಥರ ನಮ್ಮನ್ನು ಅಷ್ಟು ನೀಟಾಗಿ ನಮ್ಮನ್ನು ನೋಡಿಕೊಂಡು ಅಷ್ಟು ಚೆನ್ನಾಗಿ ನಮ್ಮನ್ನು ಕರೆಸ್ಕೊಂಡು ಆ ಶೋಲಿ ನಾವೆಲ್ಲ ಭಾಗವಹಿಸಿದವ್ರಿಗೆಲ್ಲ ಚೆನ್ನಾಗಿ ನೋಡಿಕೊಂಡು ನಮ್ಮನ್ನು ಅಷ್ಟು ಪ್ರೀತಿಯಿಂದ ನಮ್ಮನ್ನು ಬೀಳ್ಕೊಟ್ರು ಅವತ್ತು ಇವತ್ತು ಅವ್ರು ಇಲ್ಲ ಅಂತ ನೆನೆಸ್ಕೊಳಕ್ಕೆ ಆಗ್ತಾ ಇಲ್ಲ ತುಂಬ ದುಃಖ ಆಗ್ತಾಯಿದೆ ದೇವರು ಅವ್ರು ಎಲ್ಲಿದ್ರೂ ಆರೋಗ್ಯ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ನಾನು ಆಶಿಸ್ತೇನೆ ನಾವು ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ ಸಿಟಿ ಹೆಬ್ಗೋಡಿ ಅಂತ ಹೇಳ್ಬಿಟ್ಟು ಗಾಯತ್ರಿ ಫ್ಯಾಮಿಲಿ ಅಂತ ನಾವು ಪವರ್ ಫ್ಯಾಮಿಲಿಯಲ್ಲಿ ಪುನೀತ್ ರಾಜ್ಕುಮಾರ್ ಜೊತೆ ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ ನಮ್ಮನ್ನು ಅವರೇ ಕರೆಸ್ಕೊಂಡಿದ್ರು ನಾವು ಸ್ಪೋರ್ಟ್ಸ್ ಫ್ಯಾಮಿಲಿ ಅಂತ ಹೇಳ್ಬಿಟ್ಟು ನಾವು ಭಾಗವಹಿಸಿದ್ವಿ ನಮ್ಮ ಮನೇಲಿ ನಾವೆಲ್ಲ ಸ್ಪೋರ್ಟ್ಸೇ ಸೊ ಹಂಗಾಗ್ಬಿಟ್ಟು ನನ್ನ ಮಗ ಕೂಡ ಇಂಟರ್ನ್ಯಾಷನಲ್ ಫುಟ್ಬಾಲ್ ಪ್ಲೇಯರ್ ನಾನು ಕೂಡ ಇಂಟರ್ನ್ಯಾಷನಲ್ ಅಥ್ಲೀಟ್ ಸೊ ನನ್ನ ಮಗನೂ ಡಿಸ್ಟ್ರಿಕ್ಟ್ ಲೆವೆಲ್ ಫುಟ್ಬಾಲ್ ಪ್ಲೇಯರ್ ದೊಡ್ಡವನು ನಮ್ಮ ಸೊಸೆ ಬಂದುಬಿಟ್ಟು ಭರತನಾಟ್ಯ ಡಾನ್ಸರು ಸೊ ಹಂಗಾಗಿ ನಮ್ಮದು ಒಂದು ಕಲಾವಿದ್ರ ಫ್ಯಾಮಿಲಿ ಅಂತ ಹೇಳಿಬಿಟ್ಟು ಪಾಪ ಮೂರು ಸಾರಿ ನಾಲ್ಕು ಸಾರಿ ಅವರು ನಮಗೆ ಹೇಳಿ ಕಳಿಸಿದ್ರು ಫೋನ್ ಮಾಡಿ ನಮಗೆ ವಿಷಯ ತಿಳಿಸಿದ್ರು ಆದರೆ ನಮ್ಮ ಮಗಂದು ಸ್ವಲ್ಪ ಮ್ಯಾಚ್ದು ಇದ್ದಿದ್ದರಿಂದ ನಾವು ಬರೋಕ್ಕಾಗಿರಲಿಲ್ಲ ಖುದ್ದು ತಾನೇ ಫೋನ್ ಮಾಡಿ ಮತ್ತೆ ನಮ್ಮನ್ನು ನಾಲ್ಕನೇ ಸಾರಿಗೆ ನಮ್ಮನ್ನೇ ಕರೆಸ್ಕೊಂಡು ಮತ್ತು ನಮ್ಮ ನಾವು ಭಾಗವಹಿಸಿದ ಮೇಲೆ ನಮ್ಮನ್ನು ಅಷ್ಟೇ ಚೆನ್ನಾಗಿ ನೋಡಿಕೊಂಡು ನಮ್ಮನ್ನು ಕಳಿಸ್ಕೊಟ್ರು ಸರ್ ಅವತ್ತು ಥ್ಯಾಂಕ್ ಯು ಅವರು ಅಭಿಮಾನಿ ಸರ್ ನಾವು ನಾವು ದಾವಣಗೆರೆಯಿಂದ ಜಗಳೂರು ಇಲ್ಲೇ ವಾಸ ಇದು ಮಾಡ್ತೀವಿ ಲೆಕ್ಕೇರಿ ಇನ್ನು ಐದನೇ ಸತಿ ನಾ ಇಲ್ಲಿ ಬರಕತ್ತಿ ಸರಿ ಥ್ಯಾಂಕ್ಸ್ ನಿನ್ನ ಕಣ್ಗಳ ಬಿಸಿಯ ಹನಿಗಳು ನೂರು ಕತೆಯ ಹೇಳಿವೆ ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿದೆ ನಿನ್ನ ಕಣ್ಗಳ ಬಿಸಿಯ ಹನಿಗಳು ನೂರು ಕತೆಯ ಹೇಳಿವೆ ತಂದೆಯಾಗಿ ತಾಯಿಯಾಗಿ ತಂದೆಯಾಗಿ ತಾಯಿಯಾಗಿ ಪ್ರೀತಿಯಿಂದ ನಸಲಿದೆ ಬಿಸಿಲು ಮಳೆಗೆ ನರಳದಂತೆ ನಿನ್ನ ನೆರಳಲ್ಲಿ ಸಲಹಿದೆ ಆ ಪ್ರೀತಿ ಮೈ ಮರೆಯುವುದೇ ನಿನ್ನ ಕಣ್ಗಳ ಬಿಸಿಯ ಅನಿಗಳು ನೂರು ಕತೆಯ ಹೇಳಿ ಬಳ್ಳಿಯಂತೆ ಅಬ್ಬಿ ನಿನ್ನ ಆಸೆರೆಯಲ್ಲಿ ಬೆಳೆದೆನು ಆ ಬಳ್ಳಿಯಂತೆ ಅಬ್ಬಿ ನಿನ್ನ ಆಸೆರೆಯಲ್ಲಿ ಬೆಳೆದೆನು ನಿನ್ನ ತಾಯಿಯ ಪಾದದಾಣೆ ನೀನೇ ನನ್ನ ಗುರುವನು ನೀನೇ ನನ್ನ ದೇವರು ನಿನ್ನ ಕಣ್ಗಳ ಬಿಸಿಯ ಹನಿಗಳು ನೂರು ಕತೆಯ ಹೇಳಿವೆ ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿದೆ ಬೊಂಬೆ ಹೇಳ್ತೈತೆ ಮತ್ತೆ ಹೇಳ್ತೈತೆ ನೀನೇ ರಾಜ್ಕುಮಾರ ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದ ಮನೆಯ ಮನಗಳ ಎಂದು ಆರಾಧಿಸು ರಾಜರತ್ನನು
ಆಡಿಸಿದೆ ನೋಡು ಬೀಡಿಸಿದೆ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಬೊಂಬೆ ಏಳ್ತೈತೆ ಮತ್ತೆ ಏಳ್ತೈತೆ ನೀನೇ ರಾಜಕುಮಾರ ಬಾನಿಗೊಂದು ಎಲ್ಲಿ ಎಲ್ಲಿದೆ ನಿನ್ನ ಆಸೆ ಎಲ್ಲಿ ಕೊನೆಯಿದೆ ಏಕೆ ಕನಸು ಕಾಣುವೆ ನಿನಾನಿಸು ನಿಧಾನಿಸು ಆಸೆ ಎಂಬ ಬಿಸಿಲು ಕುದುರೆ ಏಕೆ ಓಡುವೆ ಮರಳಿ ಗಾಡಿನಲ್ಲಿ ಸುಮ್ಮನೇಕೆ ಹಲಿಯುವೆ ನಿಧಾನವಾಗಲಿ ವಿಷಯದವಾಗಲಿ ಇದೇನೇ ಆಗಲಿ ಅವನ ಕಾರಣ ಬಾನಿಗೊಂದು ಎಲ್ಲಿ ಎಲ್ಲಿದೆ ನಿನ್ನ ಆಸೆ ಎಲ್ಲಿ ಕೊನೆಯಿದೆ ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು.